ನಾಳೆ ಪ್ರಧಾನಿಯಿಂದ ಕೆಂಪೇಗೌಡ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಸಿದ್ಧತೆಯನ್ನ ವೀಕ್ಷಿಸಲಿರುವ ಸಿಎಂ ಬೊಮ್ಮಾಯಿ ಪ್ರತಿಮೆ ಸ್ಥಳದಲ್ಲಿ ಗಣಹೋಮ ಭೂಶುದ್ಧಿ ಪೂಜೆ ನಾಳೆ ಪ್ರಧಾನಿಯಿಂದ ಕೆಂಪೇಗೌಡ ಪ್ರತಿಮೆ ಅನಾವರಣವಾಗಲಿದೆ ಕಾರ್ಯಕ್ರಮದ ಸಿದ್ಧತೆಯನ್ನ ಸಿಎಂ ಬೊಮ್ಮಾಯಿ ವೀಕ್ಷಿಸಲಿದ್ದಾರೆ ಪ್ರತಿಮೆ ಸ್ಥಳದಲ್ಲಿ ಗಣಹೋಮ ಭೂಶುದ್ಧಿ ಪೂಜೆ ಗಣಹೋಮದಲ್ಲಿ ಸಿಎಂ ಬೊಮ್ಮಾಯಿ ಸಚಿವರು ಭಾಗಿ ನಾಳೆಯ ಕಾರ್ಯಕ್ರಮ ಸುಸೂತ್ರವಾಗಲಿ ಅಂತ ಹೋಮ ಪೂಜೆಯನ್ನ ನಡೆಸಲಾಗುತ್ತಿದೆ 108 ಅಡಿ ಎತ್ತರದ ಕೆಂಪೇಗೌಡ ಪ್ರತಿಮೆ ನಾಳೆ ಅನಾವರಣವಾಗುತ್ತೆ ಪ್ರಧಾನಿ ಮೋದಿ ಈ ಪ್ರತಿಮೆಯನ್ನ ಅನಾವರಣಗೊಳಿಸಲಿದ್ದಾರೆ ಅದಕ್ಕೂ ಮುಂಚಿತವಾಗಿ ಪ್ರತಿಮೆ ಇರುವಂತಹ ಸ್ಥಳದಲ್ಲಿ ಗಣಹೋಮ ಭೂಶುದ್ಧಿ ಪೂಜೆ ನಡೆಯುತ್ತಿದೆ ಗಣಹೋಮದಲ್ಲಿ ಸಿಎಂ ಬೊಮ್ಮಾಯಿ ಸಚಿವರು ಭಾಗಿ ನಾಳೆಯ ಕಾರ್ಯಕ್ರಮ ಸುಸೂತ್ರವಾಗಲಿ ಅಂತ ಹೋಮ ಪೂಜೆ ನಡೆಯುತ್ತಿದೆ ಪ್ರಧಾನಿ ಮೋದಿಯಿಂದ ನಾಳೆ ಪ್ರತಿಮೆ ಅನಾವರಣವಾಗಲಿದೆ ಸಿದ್ಧತಾ ಕಾರ್ಯ ಯಾವ ರೀತಿ ಇದೆ ಅನ್ನೋದನ್ನ ವೀಕ್ಷಿಸಲಿದ್ದಾರೆ ಸಿಎಂ ಹಾಗೂ ಸಚಿವರು ನಾಳೆ ರಾಜ್ಯಕ್ಕೆ ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸುತ್ತಾ ಇದ್ದು ಅದಕ್ಕಾಗಿ ಭರದಿಂದ ಸಿದ್ಧತೆ ನಡೆದಿದೆ ಕೆಂಪೇಗೌಡರ 108 ಅಡಿಯ ಪ್ರತಿಮೆಯನ್ನ ನಾಳೆ ಪ್ರಧಾನಮಂತ್ರಿ ಮೋದಿ ಅವರು ಅನಾವರಣ ಮಾಡಲಿದ್ದಾರೆ ನಾನೀಗ ಮೋದಿ ಅವರು ಅನಾವರಣ ಮಾಡುವಂತ ಪ್ರತಿಮೆ ಸ್ಥಳದಲ್ಲಿ ಇದ್ದೀನಿ ಅಲ್ಲಿಯ ಸಿದ್ಧತಾ ಕಾರ್ಯಗಳನ್ನು ನಾನು ನಿಮಗೆ ವಿವರಿಸ್ತೀನಿ ಇದೀಗ ನೀವು ನೋಡ್ತಾ ಇರಬಹುದು ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆವರಣದಲ್ಲಿ ನಿರ್ಮಿಸಿರುವಂತ 108 ಅಡಿಯ ಕಂಚಿನ ಪ್ರತಿಮೆ ಇದಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಎಲ್ಲ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ನಾಳೆ ಪ್ರಧಾನಮಂತ್ರಿ ಮೋದಿ ಅವರು ಈ ಪ್ರತಿಮೆಯನ್ನು ಅನಾವರಣ ಮಾಡಲಿದ್ದಾರೆ ಈಗ ನೀವು ನೋಡ್ತಾ ಇರಬಹುದು ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ಸುಸೂತ್ರವಾಗಿ ನಡೆಯಲಿ ಅಂತ ಒಂದು ಗಣಹೋಮ ಕೂಡ ನಡೀತಾ ಇದೆ ಹರೀಶ್ ಭಟ್ ನೇತೃತ್ವದಲ್ಲಿ ಒಂದು ಗಣಹೋಮ ಕೂಡ ನಡೆಸ್ತಾ ಇದ್ದಾರೆ ನಾಳೆ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿ ಅಂತ ಹಾಗೆ ಭೂಶುದ್ಧಿ ಕಾರ್ಯ ಕೂಡ ನಡೆದಿದೆ ಈಗ ಗಣಹೋಮಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಿದ್ದಾರೆ ಈ ಗಣಹೋಮದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಮತ್ತು ಸಚಿವರು ಎಲ್ಲರೂ ಕೂಡ ಭಾಗಿ ಕೂಡ ಆಗ್ತಾರೆ ಒಂದು ರೀತಿ ಒಂದು ಕಾರ್ಯಕ್ರಮ ನಡೆಯಬೇಕು ಅಂದಾಗ ಒಂದು ಶುದ್ಧಿ ಕಾರ್ಯ ನಡೆಯಬೇಕು ಒಂದು ಗಣಹೋಮ ಆಗಬೇಕು ಗಣಪತಿ ಪೂಜೆ ಆಗಬೇಕು ಅದಕ್ಕೆ ಈ ರೀತಿಯಾದಂತ ಪೂಜೆ ಕಾರ್ಯಗಳು ಕೂಡ ಆಗ್ತಾ ಇರೋದನ್ನ ನಾವು ಕಾಣಬಹುದು ಇನ್ನು ಭದ್ರತಾ ದೃಷ್ಟಿಯನ್ನು ಕೂಡ ನೀವು ನೋಡಬಹುದು ನಾಳೆ ಪ್ರಧಾನಮಂತ್ರಿ ಆಗಮಿಸ್ತಾ ಇರೋದ್ರಿಂದ ಡಾಟ್ ಸ್ಕ್ವಾಡ್ ಇರಬಹುದು ಮತ್ತೆ ಬೇರೆ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಹಾಜರಿದ್ದು ಒಂದು ರೀತಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ಕೈಗೊಳ್ಳಲಾಗಿದೆ ಎಲ್ಲಾ ರೀತಿಯಾದಂತ ಪರಿಶೀಲನೆ ಕಾರ್ಯವೂ ಕೂಡ ಈಗಲಿಂದನೇ ನಡೀತಾ ಇರುವಂತದ್ದು ಇನ್ನು ನೀವು ನೋಡ್ತಾ ಇರಬಹುದು ರಾಜ್ಯದ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇರುವಂತದ್ದು ನಾಳೆಯ ಪ್ರಧಾನಮಂತ್ರಿ ಕಾರ್ಯಕ್ರಮ ಕೇವಲ ಇಲ್ಲಿ ಮಾತ್ರ ಅಲ್ಲ ಒಂದು ರಾಜ್ಯದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಒಟ್ಟು 5 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅಂತಿಮವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವಂತಹ 108 ಅಡಿಯ ಪ್ರತಿಮೆ ಅನಾವರಣ ಮಾಡಕ್ಕೆ ಈ ಸ್ಥಳಕ್ಕೆ ಏನು ಬರ್ತಾರೆ ಇಲ್ಲಿ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಇನ್ನು ಉಳಿದಂತೆ ಇದೇ ಪ್ರತಿಮೆ ಸ್ಥಳದಲ್ಲೇ ಪಕ್ಕ ಒಂದು ಥೀಮ್ ಪಾರ್ಕ್ ಕೂಡ ನಿರ್ಮಾಣ ಆಗುತ್ತೆ ಅದನ್ನು ಕೂಡ ಈಗಾಗಲೇ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ ಸುಮಾರು 23 ಎಕರೆ ಜಾಗದಲ್ಲಿ ಕೂಡ ಈ ಥೀಮ್ ಪಾರ್ಕ್ ನಿರ್ಮಾಣ ಆಗುತ್ತೆ ಕೆಂಪೇಗೌಡ ಕುರಿತಾದಂತಹ ಹೆಸರಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಥೀಮ್ ಪಾರ್ಕ್ ಅದಕ್ಕೂ ಕೂಡ ಬೇರೆ ಬೇರೆ ಭಾಗಗಳಿಂದ ಮಣ್ಣು ಸಂಗ್ರಹಣೆ ಮಾಡಿ ಈ ಪಾರ್ಕ್ಗೆ ಆ ಥೀಮ್ ಪಾರ್ಕಿಗೆ ಕೂಡ ವಿಶೇಷವಾದಂಥ ಏನು ಮಣ್ಣನ್ನು ಸಂಗ್ರಹಿಸಲಾಗಿತ್ತು ಆ ಮಣ್ಣನ್ನು ಕೂಡ ಇಲ್ಲಿಗೆ ಈ ಥೀಮ್ ಪಾರ್ಕಿಗೆ ಬಳಸಲಾಗ್ತದೆ ಇನ್ನು ನಾನೀಗ ಹೇಳ್ತಾ ಹೋಗ್ತೀನಿ ಈ ಪ್ರತಿಮೆಯ ವಿಶೇಷತೆಯನ್ನು ಈ ಪ್ರತಿಮೆಯನ್ನು ನೋಯ್ಡಾದ ಖ್ಯಾತ ಶಿಲ್ಪಿ ರಾಮ್ ಸುತಾರ್ ಅವರು ಈ ಪ್ರತಿಮೆಯನ್ನು ಅಂದರೆ ಈ ಪ್ರತಿಮೆಯನ್ನು ನಿರ್ಮಿಸಿರುವಂಥದ್ದು ಅವರಿಗಾಗಲೇ ಭಾಳಷ್ಟು ನಮ್ಮ ಭಾರತದಲ್ಲಿರುವಂತಹ ಪ್ರತಿಮೆಗಳನ್ನು ಕೂಡ ಅವರು ನಿರ್ಮಿಸಿದ್ದು ಇದೀಗ ನಮ್ಮ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಕೂಡ ಅವರೇ ಶಿಲ್ಪೀಕರ್ತರಾಗಿರ್ತಾರೆ ಉಳಿದಂತೆ ನೀವು ನೋಡ್ಬೋದು ಈ ಪ್ರತಿಮೆ ಸುಮಾರು 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥದ್ದು ಸುಮಾರು ಇದಕ್ಕೆ 218 ಟನ್ ಕಂಚು ಮತ್ತು ಉಕ್ಕನ್ನು ಬಳಸಲಾಗಿದೆ 98 ಟನ್ ಕಂಚು 120 ಟನ್ ಉಕ್ಕನ್ನು ಕೂಡ ಬಳಸಿರುವಂಥದ್ದು ಇನ್ನು ನೀವು ನೋಡ್ತಾ ಇರ್ಬೋದು ನಾಡಪ್ರಭು ಕೆಂಪೇಗೌಡರ ಕೈಯಲ್ಲಿರುವಂತಹ ಖಡ್ಗ ಸುಮಾರು 4000 ಕೆಜಿ ತೂಕ ಇರುವಂಥದ್ದು ಒಟ್ಟಾರೆ ಈ ರೀತಿಯಾದಂಥ ವಿಶೇಷತೆಗಳನ್ನ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಒಳಗೊಂಡಿರುವಂಥದ್ದು ಇನ್ನು ಆ ಕೆಂಪೇಗೌಡರ ಪ್ರತಿಮೆ ಕೆಳಗಡೆ ನೀವು ಕಾಣ್ಬೋದು ನಮ್ಮ ಕ್ಯಾಮ್ರಾಮನ್ ನಾಗರಾಜ್ ಮೂವ್ ಮಾಡಿ ತೋರಿಸ್ತಾರೆ ಅಲ್ಲೂ ಕೂಡ ನಾಡಪ್ರಭು ಕೆಂಪೇಗೌಡರ ಇತಿಹಾಸ ಅಂದರೆ ಅವರ ಆಳ್ವಿಕೆ ಹೇಗಿತ್ತು ಅಂದರೆ ಅವರ ಏನು
ಏನಿತ್ತು ಅವರ ಇತಿಹಾಸ ಏನಿತ್ತು ಅದನ್ನ ಸಾರುವಂತ ಕಂಚಿನ ಬಿತ್ತಿ ಚಿತ್ರಗಳನ್ನು ಕೂಡ ನಾವು ಕಾಣಬಹುದು ಇದೇ ರೀತಿ ನಾಲ್ಕು ಭಾಗಗಳಲ್ಲೂ ಈ ಪ್ರತಿಮೆ ಕೆಳಗಡೆ ನಾಲ್ಕು ಭಾಗಗಳೇನಿದೆ ಆ ನಾಲ್ಕು ಭಾಗಗಳಲ್ಲೂ ಕೂಡ ಈ ರೀತಿಯಾದಂತ ಕಂಚಿನ ರೂಪದಲ್ಲಿ ಒಂದು ಬರಹಗಳನ್ನು ಚಿತ್ರದ ರೂಪದಲ್ಲಿ ಹಾಕಲಾಗಿದೆ ಒಟ್ಟಾರೆ ಸ್ಟ್ಯಾಚು ಆಫ್ ಲಿಬರ್ಟಿ ಹೇಗೆ ವಿಶ್ವದ ಗಮನ ಸೆಳೆದಿತ್ತು ಹಾಗೆ ಬೆಂಗಳೂರಿನಲ್ಲಿ ನಿರ್ಮಿಸಲಾಗಿರುವಂತ ನಮ್ಮ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯೂ ಕೂಡ ಅಷ್ಟೇ ಗಮನ ಸೆಳೆಯುತ್ತೆ ನಾಳೆ ಪ್ರಧಾನಮಂತ್ರಿ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಾಗಿದೆ ಇದಕ್ಕಾಗಿ ರಾಜ್ಯದ ಜನರು ಬೆಂಗಳೂರಿನ ಜನತೆ ಸಾಕಷ್ಟು ಕಾತರದಿಂದ ಕಾಯುತ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ನಾಗರಾಜ್ ಜೊತೆ ಶರತ್ ಕಪ್ನಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್